ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಶುಭೋದಯ, ನಮಸ್ಕಾರ. ವಾರ ಭವಿಷ್ಯ, ದಿನಾಂಕ 17/9/2017 23/9/2017 ವಾರ ಭವಿಷ್ಯ ಈ ರೀತಿ ಇದೆ. ಮೊದಲನೇದಾಗಿ ಮೇಷರಾಶಿ. ವೃತ್ತಿರಂಗದಲ್ಲಿ ಇಲ್ಲ ಸಾಂಸಾರಿಕವಾಗಿ ಆಗಲಿ, ಉತ್ಸಾಹದ ಸಹಕಾರದ ಪ್ರತಿಕ್ರಿಯೆ ಇನ್ನಷ್ಟು ಮುನ್ನಡೆಗೆ ಸಾಧಕವಾಗಲಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಹೊಸ ಸಂಬಂಧಗಳು ಕೂಡಿ ಬರುವ ಸಮಯ ಇದಾಗಿದೆ, ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ. ಆರ್ಥಿಕವಾಗಿ ನಾನಾ ರೀತಿಯಲ್ಲಿ ಉನ್ನತಿ ಗೋಚರಕ್ಕೆ ಬಂದರೂ ಕೂಡ ಲೆಕ್ಕಾಚಾರ ಗಟ್ಟಿಯಾಗಿರಲಿ. ವಿದ್ಯಾರ್ಥಿಗಳ ಪ್ರಯತ್ನ ಬಲ, ಯೋಗ್ಯ ವಯಸ್ಕರ ವೈವಾಹಿಕ ಹೊಂದಾಣಿಕೆ ಫಲಪ್ರದವಾಗುವುದು ನಿಶ್ಚಿತವೆನ್ನಬಹುದಾಗಿದೆ. ಇನ್ನು ಮಾನಸಿಕವಾಗಿ ಅದುಮಿಟ್ಟುಕೊಂಡಿರುವ ಒತ್ತಡಗಳು ಹಗುರವೆನಿಸಲಿವೆ. ಇನ್ನು ಮೇಷರಾಶಿಯವರಿಗೆ ಶುಭವಾರಗಳು ಸೋಮವಾರ, ಬುಧವಾರ ಹಾಗೂ ಶನಿವಾರ. ಮುಂದಿನ ರಾಶಿ ವೃಷಭ. ವೃತ್ತಿರಂಗದಲ್ಲಿ ನಿಮ್ಮ ಅನುಭವ ಹಾಗೂ ಪರಿಶ್ರಮ ಸೂಕ್ತ ಸಮಯದಲ್ಲಿ ಬೆಳಕಿಗೆ ಬರುತ್ತದೆ, ಹಾಗೆ ಚಿಂತನೆಗೆ ಗ್ರಾಸವಾಗುವ ಸಂದರ್ಭಗಳು ತೋರಿಬರುತ್ತವೆ. ಸಾಂಸಾರಿಕವಾಗಿ ಆಗಾಗ ಸ್ವಲ್ಪ ಕಿರಿಕಿರಿ ಇದ್ದರೂ ನೆಮ್ಮದಿಯ ದಿನಗಳಿರುತ್ತವೆ. ಬುದ್ಧಿಪೂರ್ವಕವಾಗಿ ತಪ್ಪನ್ನ ಸರಿಪಡಿಸಿಕೊಂಡು ಸೋಲನ್ನ ಒಪ್ಪಿಕೊಂಡು ಬದುಕಲ್ಲಿ ಏನಾದರೂ ಸಂಪಾದಿಸಲು ನಿಮ್ಮ ಕರ್ತವ್ಯ ನಿಷ್ಠೆ ಪೂರಕವಾಗಲಿದೆ. ಇದು ಆತ್ಮವಿಮರ್ಶೆಗೆ ಪ್ರಯೋಜನವಾಗುತ್ತದೆ. ಮುಖ್ಯವಾಗಿ ಬುದ್ಧಿವಂತಿಕೆಯಲ್ಲಿ ಬದುಕುವ ಕಾಲ ಇದು. ವೃಷಭ ರಾಶಿಯವರಿಗೆ ಶುಭ ವಾರಗಳು ಗುರುವಾರ, ಶುಕ್ರವಾರ ಹಾಗೂ ಶನಿವಾರ. ಮಿಥುನ ರಾಶಿ. ಅವಿವಾಹಿತರಿಗೆ ವೈವಾಹಿಕ ಭಾಗ್ಯಕ್ಕಾಗಿ ಯೋಗ್ಯ ಪ್ರಸ್ತಾವಗಳು ಒದಗಿ ಬರಲಿವೆ. ವೃತ್ತಿರಂಗದಲ್ಲಿ ಅನಗತ್ಯ ವಿಷಯಗಳತ್ತ ಗಮನ ಹರಿಸದಿರಿ. ಸಾಂಸಾರಿಕವಾಗಿ ನೆಂಟರ ದಾಕ್ಷಿಣ್ಯಕ್ಕಾಗಿ ಒಳಗಾಗುವ ಪ್ರಮೇಯದಿಂದ ತ್ರಿಶಂಕು ಸ್ಥಿತಿಯನ್ನ ಅನುಭವಿಸುವಂತಾಗುತ್ತದೆ. ನ್ಯಾಯಾಲಯದ ಸಮಸ್ಯೆಗಳನ್ನು ರಾಜಿ ಮಾತುಕತೆಗಳ ಮೂಲಕ ಮುಂದೂಡಿಕೆ ಮಾಡಿಸಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳ ವಿದ್ಯಾ ಸಂಶೋಧನೆಯಲ್ಲಿ ಪ್ರಗತಿ ಇದೆ. ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗಲಿದೆ. ಕೈಗೊಂಡ ಕಾರ್ಯಗಳಲ್ಲಿ ಭಾಗಶಃ ಎಲ್ಲಾ ರೀತಿಯಲ್ಲಿ ಅನುಕೂಲವಿದೆ. ಇನ್ನು ಮಿಥುನ ರಾಶಿಯವರಿಗೆ ಶುಭವಾರಗಳು ಮಂಗಳವಾರ, ಶುಕ್ರವಾರ ಹಾಗೂ ಶನಿವಾರ. ಮುಂದಿನ ರಾಶಿ ಕಟಕ. ಕೌಟುಂಬಿಕವಾಗಿ ಒಡಹುಟ್ಟಿದವರೊಡನೆ ವೈಯಕ್ತಿಕ ಸಮಸ್ಯೆಗಳು ಪರಾಮರ್ಶೆ ತೋರಿಬರಲಿದೆ. ಸತ್ವು ಗಳಿಕೆಗೆ ನೆಂಟರಿಷ್ಟರ ಸಹಕಾರ ಪ್ರೋತ್ಸಾಹ ಸಿಗಲಿದೆ. ಅದ್ದೂರಿ ಸಮಾರಂಭದಲ್ಲಿ ಸಕ್ರಿಯ ಪಾತ್ರ ಸಾರ್ಥಕವೆನಿಸಲಿದೆ. ಅಧಿಕ ಸುತ್ತಾಟದಿಂದ ದೇಹಾಯಾಸದ ಮೇಲೆ ಪರಿಣಾಮ ಬೀರದಂತೆ ಕಾಳಜಿ ವಹಿಸಬೇಕಾಗುತ್ತದೆ. ಆರ್ಥಿಕವಾಗಿ ಲೇವಾದೇವಿ ವಹಿವಾಟಿನಲ್ಲಿ ಜಾಗ್ರತೆ ಇರಲಿ. ಗೃಹದಲ್ಲಿ ಹಿತೈಷಿ ಸತ್ಕಾರಕ್ಕಾಗಿ ಧನ ವ್ಯಯ ತರುತ್ತದೆ. ಇನ್ನು ದಂಪತಿಗಳಿಗೆ ದಾಂಪತ್ಯ ಜೀವನದಲ್ಲಿ ಸವಾಲು ಹಾಗೂ ವಾಗ್ದಾನಕ್ಕೆ ಕಾರಣವಾಗಲಿದೆ. ಕಟಕ ರಾಶಿಯವರಿಗೆ ಶುಭವಾರಗಳು ಬುಧ, ಶುಕ್ರ ಹಾಗೂ ಭಾನುವಾರ. ಇನ್ನು ಮುಂದಿನ ರಾಶಿ ಸಿಂಹ. ಅನಗತ್ಯ ತಪ್ಪುಗಳನ್ನು ಘಟಿಸದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಆರ್ಥಿಕವಾಗಿ ಮರೆವು ಅಜಾಗ್ರತೆಯಿಂದ ನಷ್ಟ ಸಂಭವಿಸುವ ಸಾಧ್ಯತೆಗಳಿವೆ. ನಿರುದ್ಯೋಗಿಗಳಿಗೆ ಶುಭ ಸಮಾಚಾರವಿದೆ. ಕೆಲಸದ ಒತ್ತಡ, ನಿಂದನೆ, ಟೀಕೆಗಳಿಂದ ಭಾವಾವೇಶರಾಗುವ ಸನ್ನಿವೇಶ ಬರುತ್ತದೆ. ಕಠಿಣ ಶ್ರಮದಿಂದ ಹಳೆಯ ಸಾಲ ವಸೂಲಿಯಾಗಲಿದೆ. ಸಾಮಾಜಿಕವಾಗಿ ಆಶಾದಾಯಕ ಹೊಸ ಬೆಳವಣಿಗೆಯ ಗೋಚರಕ್ಕೆ ಬರುತ್ತದೆ. ಇನ್ನು ಪಾಲುಗಾರಿಕೆಯಲ್ಲಿ ಹಂತ ಹಂತವಾಗಿ ಲಾಭದಾಯಕವಾಗುತ್ತದೆ. ಸಿಂಹರಾಶಿಯವರಿಗೆ ಶುಭವಾರಗಳು ಮಂಗಳವಾರ, ಗುರುವಾರ ಹಾಗೂ ಶುಕ್ರವಾರ. ಕನ್ಯಾರಾಶಿ. ವ್ಯಾಪಾರ ವ್ಯವಹಾರಗಳಲ್ಲಿ ನಿರಾಳ ಮುನ್ನಡೆ ತೋರಿಬಂದರೂ ಜಾಗೃತ ಅವಸ್ಥೆ ಅಗತ್ಯವಾಗಿರುತ್ತದೆ. ಕೌಟುಂಬಿಕ ಸಂಬಂಧಗಳು ದೃಢವಾಗಲಿವೆ. ಕಾರ್ಯಕ್ಷೇತ್ರದಲ್ಲಿ ತೋರಿಬರುವ ಯಾವುದೇ ಅವಕಾಶಗಳನ್ನು ವ್ಯರ್ಥವಾಗದಂತೆ ನಿಮ್ಮದಾಗಿಸಿಕೊಳ್ಳಬೇಕು. ಹೀಗೆ ಮಾಡಿದಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ನೂತನ ದಂಪತಿಗಳಿಗೆ ಸಿಹಿ ಸುದ್ದಿ ಸಂತೋಷವನ್ನು ತರುತ್ತದೆ. ವಿದ್ಯಾರ್ಥಿಗಳ ಪರಿಶ್ರಮ ಸಾರ್ಥಕವಾಗಲಿದೆ. ವಿವಾಹ ಯೋಗ್ಯರಿಗೆ ಸದ್ಯದಲ್ಲೇ ಅಲ್ಪ ಪ್ರಯತ್ನದಿಂದಲೇ ವಿವಾಹ ಭಾಗ್ಯ ಒದಗಿ ಬರಲಿದೆ. ಇನ್ನು ಶುಭವಾರಗಳು ಕನ್ಯಾರಾಶಿಯವರಿಗೆ ಬುಧವಾರ, ಗುರುವಾರ ಹಾಗೂ ಶನಿವಾರ. ಮುಂದಿನ ರಾಶಿ ತುಲಾ. ಕಾರ್ಯರಂಗದಲ್ಲಿ ಪರಿವರ್ತನೆ ಕಂಡು ಬರುವುದರಿಂದ ದುಡುಕದೆ ಕೆಲವೊಂದು ವಿಚಾರಗಳ ಬಗ್ಗೆ ಮತ್ತೆ ಆಲೋಚನೆ ಮಾಡುವುದು ಉತ್ತಮ. ಹಾಗೆ ಸಲಹೆಗಳ ಪರಿಶೀಲನೆ, ನಿಕಟವರ್ತಿಗಳ ಸಹಕಾರ ಲಾಭದಾಯಕವಾಗಲಿದೆ. ಅನಿರೀಕ್ಷಿತ ಮೂಲಗಳಿಂದ ಧನ ಸಂಗ್ರಹವಾಗುವ ಕಾರಣ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಹೂಡಿಕೆ ವಿಸ್ತರಣೆ ಲಾಭಕರವಾಗಲಿದೆ. ವೈವಾಹಿಕ ಮಾತುಕತೆಗಳಿಗೆ ಸೌಹಾರ್ದಯುತ ವಾತಾವರಣ ಕಂಕಣ ಬಲಕ್ಕೆ ಸಾಧಕವಾಗಲಿದೆ. ಇನ್ನು ತುಲಾ ರಾಶಿಯವರಿಗೆ ಶುಭವಾರಗಳು ಸೋಮವಾರ, ಗುರುವಾರ ಹಾಗೂ ಶುಕ್ರವಾರ. ವೃಶ್ಚಿಕ ರಾಶಿ. ಮನಸ್ಸನ್ನ ಸ್ಥಿಮಿತದಲ್ಲಿ ಇರಿಸಿಕೊಳ್ಳಲು ಬೇಕಾದ ಕ್ರಮ ಕೈಗೊಳ್ಳಿರಿ. ತಪ್ಪಾಗಿ ಆಡುವ ಒಂದು ಮಾತು ಕೂಡ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಲಿದೆ. ಮುಂದಿರುವ ಸವಾಲನ್ನ ಧೈರ್ಯದಿಂದ ಎದುರಿಸಿರಿ. ಅದು ನಿಮ್ಮ ಭವಿಷ್ಯಕ್ಕೆ ಪ್ರಶ್ನೆ ಆಗಿರುವುದರಿಂದ ನಿಮ್ಮ ಪಾತ್ರವು ಮುಖ್ಯವಾಗಿರುತ್ತದೆ. ವೃತ್ತಿರಂಗದಲ್ಲಿ ಗುಣಮಟ್ಟ ಅನುಷ್ಠಾನ ಪಡೆಯದಿರುವುದಕ್ಕೆ ಹಿರಿಯ ಅಧಿಕಾರಿ ವರ್ಗದವರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಬಹುದು. ವಿದ್ಯಾಭ್ಯಾಸದ ಹಿನ್ನಡೆಯಿಂದ ವಿದ್ಯಾರ್ಥಿಗಳಿಗೆ ನಿರಾಸೆ, ಉದಾಸೀನತೆ ಕಂಡುಬರುತ್ತದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶುಭವಾರಗಳು ಸೋಮವಾರ, ಗುರುವಾರ ಹಾಗೂ ಶನಿವಾರ. ಇನ್ನು ಮುಂದಿನ ರಾಶಿ ಧನುಸು. ಕಾರ್ಯಕ್ಷೇತ್ರದಲ್ಲಿ ಸಲಹೆಗಳ ಪರಿಶೀಲನೆ ಅಗತ್ಯವಿದೆ. ನಿಕಟವರ್ತಿಗಳ ಆಗಮನ ಸಮಾಧಾನ ತಂದರೂ ದಾಕ್ಷಿಣ್ಯ ಪ್ರವೃತ್ತಿಗೆ ಒಳಗಾಗದಂತೆ ಜಾಗ್ರತೆಯಾಗಿ ಇರಬೇಕಾಗುತ್ತೆ. ಅವಿವಾಹಿತರ ವೈವಾಹಿಕ ಮಾತುಕತೆಗಳಲ್ಲಿ ಕಸಿವಿಸಿ ತೋರಿಬರುತ್ತದೆ. ವಾರಾಂತ್ಯದಲ್ಲಿ ಕಾರ್ಯಕ್ಷೇತ್ರದ ವಿಸ್ತರಣೆ ಕಾರ್ಯಗತವಾಗುತ್ತದೆ. ಮಹಿಳೆಯರಿಗೆ ಗೃಹ ಉಪಯೋಗಿ ವಸ್ತುಗಳಿಗೆ ದುಬಾರಿ ವೆಚ್ಚಗಳನ್ನು ಮಾಡಬೇಕಾದೀತು. ವ್ಯಾಪಾರ ವ್ಯವಹಾರಗಳಲ್ಲಿ ತೀವ್ರ ಪೈಪೋಟಿಗಳಿಂದ ಆತಂಕಕ್ಕೆ ಕಾರಣವಾಗಲಿದೆ. ಇನ್ನು ಧನುಸು ರಾಶಿಯವರಿಗೆ ಶುಭವಾರಗಳು ಬುಧವಾರ, ಶುಕ್ರವಾರ ಹಾಗೂ ಶನಿವಾರ.
ಮಕರ ರಾಶಿ. ವೃತ್ತಿರಂಗದಲ್ಲಿ ರಚನಾತ್ಮಕ ಕಾರ್ಯನಿರ್ವಹಣೆಗಾಗಿ ಅಡ್ಡದಾರಿ ಹಿಡಿಯಲು ಪ್ರಚೋದನೆ ತೋರಿಬರುತ್ತದೆ. ಗ್ರಹ ಸಮಸ್ಯೆಗಳು ಕಲಸು ಮೇಲೋಗರದಂತೆ ಚಿಂತೆ ತರುತ್ತದೆ. ಅಕಾಲ ಭೋಜನದಿಂದ ನಿದ್ರಾನಾಶ ಅನಾರೋಗ್ಯ ಪ್ರವೃತ್ತಿಗೆ ಕಾರಣವಾಗಲಿದೆ. ಅವಿವಾಹಿತರ ವೈವಾಹಿಕ ಸಂಬಂಧಗಳ ಕೂಡುವಿಕೆಗಳ ಬಿರುಸಿನ ಚಟುವಟಿಕೆ ಮಾಂಗಲ್ಯ ಭಾಗ್ಯಕ್ಕೆ ಅನುಕೂಲವಾಗುತ್ತದೆ. ಒಮ್ಮೊಮ್ಮೆ ನಿಮ್ಮ ನಿಷ್ಠೂರ ನಿರ್ಧಾರಗಳು ಹಿರಿಯರ ಅಸಮಾಧಾನಕ್ಕೆ ಬಾಧಕವಾದವು. ವಿದ್ಯಾರ್ಥಿಗಳ ಮನಸ್ಸಿನ ಚಿಂತೆ ಕಾರ್ಯಗತವಾಗಲು ಹೆಚ್ಚಿನ ಪರಿಶ್ರಮ ಪಡೆಯಬೇಕಾಗುತ್ತದೆ. ಮಕರ ರಾಶಿಯವರಿಗೆ ಶುಭವಾರಗಳು ಸೋಮವಾರ, ಗುರುವಾರ ಹಾಗೂ ಭಾನುವಾರ. ಇನ್ನು ಮುಂದಿನ ರಾಶಿ ಕುಂಭ. ಗೃಹ ವಿವಾದಗಳು ಉಪಶಮನವಾಗಲಿವೆ. ಗೃಹಿಣಿಗೆ ಇಷ್ಟ ಕಾರ್ಯ ಸಿದ್ಧಿಯಾಗುತ್ತದೆ. ವೃತ್ತಿರಂಗದಲ್ಲಿ ಸಂದರ್ಭೋಚಿತವಾಗಿ ವರ್ತಿಸಿರಿ. ಉದ್ಯೋಗದಲ್ಲಿ ಕಾರ್ಯನಿಮಿತ್ತ ಸಂಚಾರ ತರಬಹುದು. ಆಗಾಗ ಪಾದ ನರ ದೌರ್ಬಲ್ಯ ಕಾಡಲಿದೆ. ಅನ್ಯರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಬೇಕಾದ ಸಂದಿಗ್ಧತೆ ತೋರಿಬರುತ್ತದೆ. ಮಕ್ಕಳ ಆರೋಗ್ಯ ಆಗಾಗ ಏರುಪೇರಾಗಬಹುದು. ವಾರಾಂತ್ಯದಲ್ಲಿ ಅನಿರೀಕ್ಷಿತ ವಾರ್ತೆಯೊಂದು ಅಚ್ಚರಿಗೆ ಕಾರಣವಾಗುತ್ತದೆ. ಇನ್ನು ಆರ್ಥಿಕವಾಗಿ ಲಾಭ ಸ್ಥಾನದ ಶನಿ ಉತ್ತಮ ದೈವಾನುಗ್ರಹ. ಲಾಭಕರವಾದ ರಾಹು ಎಲ್ಲ ರೀತಿಯಲ್ಲಿ ಮುನ್ನಡೆಗೆ ಸಾಧಕವಾಗುತ್ತಾನೆ. ಕುಂಭರಾಶಿಯವರಿಗೆ ಶುಭವಾರಗಳು ಗುರುವಾರ, ಶುಕ್ರವಾರ ಹಾಗೂ ಶನಿವಾರ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಕೆಲಸ ಕಾರ್ಯಗಳು ಆರ್ಥಿಕ ದುಸ್ಥಿತಿಯಿಂದಾಗಿ ವಿಳಂಬವಾಗಿ ಮುನ್ನಡೆದವು. ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ಉದ್ಯೋಗ ಸಂಭವವಿದೆ. ಮಕ್ಕಳ ಶಿಕ್ಷಣ ಪ್ರಗತಿಯಲ್ಲಿ ಕೆಂಪುಗೆರೆ ಕಾಣಿಸಿತು. ಕಾಳಜಿ ಇರಲಿ. ವಿಲಾಸಿ ಸಾಮಗ್ರಿಗಳ ಖರೀದಿಯಿಂದ ಹೆಂಡತಿಗೆ ಹರ್ಷ ತರುತ್ತದೆ. ಅವಿವಾಹಿತರ ವೈವಾಹಿಕ ಪ್ರಯತ್ನಗಳು ಹಿತಶತ್ರುಗಳ ಚಿತಾವಣೆಯಿಂದ ಆತಂಕಕ್ಕೆ ಕಾರಣವಾಗಲಿದೆ. ಮಂದಗತಿಯಲ್ಲಿ ಹಣದ ಹರಿವು ಗೋಚರಕ್ಕೆ ಬರುತ್ತದೆ. ಖರ್ಚು ವೆಚ್ಚಗಳ ನಿಯಂತ್ರಣಕ್ಕೆ ಗಮನ ಹರಿಸಬೇಕಾಗುತ್ತದೆ. ಇನ್ನು ಮೀನರಾಶಿಯವರಿಗೆ ಶುಭವಾರಗಳು ಚಂದ್ರವಾರ, ಗುರುವಾರ ಹಾಗೂ ಶನಿವಾರ. ಈ ರೀತಿವೆ ಈ ವಾರದ ರಾಶಿ ಭವಿಷ್ಯ. ಸರ್ವರಿಗೂ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.